ನಮಸ್ತೆ ಈ ದಿನ ನಾವು ಪಾಠ ಹದಿಮೂರು ಚಿತ್ರಕಲೆ ಅನ್ನೋ ಪದ್ಯವನ್ನು ನೋಡೋಣ ಮೊದಲಿಗೆ ಪದ್ಯವನ್ನು ಹೇಳ್ಕೊಡ್ತೀನಿ ನಂತರ ನೀವು ಅದನ್ನ ಓದಬೇಕಾಗತ್ತೆ ನಂತರ ಅರ್ಥೈತ ಅರ್ಥ ಇರಿಸ್ತೀನಿ ಗೋಪಿಯು ನನ್ನ ನಲುಮೆಯ ಮಿತ್ರ ದಿನವೂ ಬಿಡಿಸುವ ಸುಂದರ ಚಿತ್ರ ಸರಾಗ ಹರಿಯುವುದು ಕುಂಚದ ಓಟ ವಿಧ ವಿಧ ಬಣ್ಣದ ಹೋಕುಳಿಯಾಟ ಗಗನದಿ ಹಾರುವ ಅಕ್ಕಿಯ ಮಾಲೆ ಮೂಡುತ್ತಲಿರುವ ಸೂರ್ಯನ ಲೀಲೆ ಉದ್ದಕ್ಕು ತೆಂಗಿನ ಮರಗಳ ಸಾಲೆ ಜುಳು ಜುಳು ಹರಿಯುವ ನೀರಿನ ನಾಲೆ ಮಕ್ಕಳಿಗೀವುದು ಬಲು ಕು ಸಂತೋಷ ಚಂದವು ಬಣ್ಣವು ಧರಿಸುವ ವೇಷ ನೋಡಿದ ಕೂಡಲೇ ಹಾರುತ ಕುಣಿವರು ನಾನಾ ಊಹೆಯ ಮಾಡುವರು ಎಲ್ಲವ ಬಿಟ್ಟು ಸುತ್ತಲೂ ಕೂಡಿ ಸರಸರ ಮೂಡುವ ಮೋಡಿಯ ಮೋ ನೋಡಿ ಮಾತನು ಬಂದು ಮಾಡುವರು ಮುಗಿಸಿದ ಚಿತ್ರವ ಕೇಳುವರು ಕಾಲನ ಬಲೆಗೆ ಎಲ್ಲವೂ ಬಲಿಯು ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು ಕಣ್ಮನ ತಲೆ ತಣಿಸುವ ಚಿತ್ರಕಲೆ ಆಗದು ಕಟ್ಟಲು ಇದರ ಬೆಲೆ ಟಿ ಎಸ್ ನಾಗರಾಜ ಶೆಟ್ಟಿಯನ್ನೋರು ಈ ಪದ್ಯವನ್ನ ಬರೆದಿದ್ದಾರೆ ಏನಿದ್ರ ಅರ್ಥ ಅಂತಂದ್ರೆ ನೀವು ಇದನ್ನ ಪದ್ಯವನ್ನ ಓದಬೇಕಾಗತ್ತೆ ಮಕ್ಕಳೇ ನಿಮ್ಮ ಪಠ್ಯ ಪುಸ್ತಕವನ್ನು ತಗೊಂಡು ನೀವು ಇದನ್ನು ಕಲಿಬೇಕು ಇಲ್ಲಿ ಒಬ್ಬ ಹುಡುಗ ಅನ್ನೋ ಹುಡುಗ ತಾನೊಂದು ಚಿತ್ರಕಲೆಯನ್ನು ಬಿಡಿಸ್ತಿದ್ದಾನೆ ಚಿತ್ರಕಲೆ ಅಂದರೆ ಡ್ರಾಯಿಂಗು ನಿಮಗೂ ಇಷ್ಟನಾ ಹಾಗಾದರೆ ನೀವು ಮಾಡ್ತಿರ್ತೀರ ಮನೆಯಲ್ಲಿ ಈತ ಯಾವ ಚಿತ್ರಕಲೆಯನ್ನು ಬಿಡಿಸ್ತಿದ್ದಾನೆ ಅಂದರೆ ನನ್ನ ನಲುಮೆಯ ಪಿ ಮಿತ್ರ ಅಂದರೆ ಗೋಪಿಯನ್ನು ಹುಡುಗ ಇವರ ಒಬ್ಬ ನಲುಮೆಯ ಪಿತ್ರ ಮಿತ್ರ ಅಂದ್ರೆ ಪ್ರೀತಿಯ ಮಿತ್ರ ಈತ ದಿನವೂ ಒಂದು ಸುಂದರ ಚಿತ್ರವನ್ನು ಬಿಡಿಸ್ತಾನೆ ಹೇಗೆ ಅಂತಂದ್ರೆ ಸರಾಗ ಹರಿಯುವುದು ಕುಂಚದ ಊಟ ಕುಂಚ ಅಂದ್ರೆ ಬ್ರಷ್ ಆತನ ಕೈಯಲ್ಲಿದೆ ಅಲ್ವಾ ಅದು ಕುಂಚ ಹೆಂಗೆ ಹೋಗುತ್ತೆ ಆತ ಬಿಡಿಸ್ತಿದ್ರೆ ಅಂದ್ರೆ ಸರಾಗವಾಗಿ ಅಂದ್ರೆ ಏನು ಅಡ್ಡ ತಡೆ ಇಲ್ದಿರ ಅಡೆ ತಡೆ ಇಲ್ದಿರ ಗೀಚಿದ್ರೆ ಸ್ಟ್ರೈಟ್ ಆಗಿ ಹೆಂಗತ್ತೆ ಆ ರೀತಿ ಫಾಸ್ಟ್ ಆಗಿ ಹಾಕ್ತಾನೆ ವಿಧ ವಿಧ ಬಣ್ಣದ ಓಕುಳಿ ಆಟ ಓಕುಳಿ ಆಟ ಅಂದ್ರೆ ಏನು ಈ ಹೋಳಿ ಹಬ್ಬದಲ್ಲಿ ಬಣ್ಣಗಳನ್ನ ಎರ್ಚ್ಕೊಂತಾರಲ್ವ ಆ ರೀತಿ ಅನೇಕ ವಿಧ ವಿಧವಾದ ಬಣ್ಣಗಳ ಆಟ ಆಡ್ದಂಗೆ ಈತ ಬರ್ದಿರ್ತಾನೆ ಆ ಹೇಗೆ ಬರ್ತಿರ್ತಾನೆ ಆತನ ಚಿತ್ರಕಲೆಯಲ್ಲಿ ಹೇಗೆಲ್ಲ ಕಾಣಿಸುತ್ತೆ ಅಂದ್ರೆ ಗಗನದಿ ಹಾರುವ ಅಕ್ಕಿಯ ಮಾಲೆ ಆಕಾಶದಲ್ಲಿ ಗಗನ ಅಂದ್ರೆ ಆಕಾಶದಲ್ಲಿ ಅಕ್ಕಿಗಳ್ತಾ ಇರ್ತಲ್ಲ ಅದನ್ನ ಒಳ್ಳೆ ಮಾಲೆ ರೀತಿ ಬಿಡಿಸಿರ್ತಾನೆ ಮಾಲೆ ಅಂದ್ರೆ ಹೂವಿನ ಕಟ್ತೀವಲ್ವಾ ಆ ರೀತಿ ಮಾಲೆ ತರ ಬಿಡಿಸಿರ್ತಾನೆ ಮೂಡುತ್ತಲಿರುವ ಸೂರ್ಯನ ಲೀಲೆ ಅಂದ್ರೆ ಸೂರ್ಯ ಬೆಳಗ್ಗೆ ಹೊತ್ತು ಉಟ್ತಾನಲ್ವಾ ಹೇಗಿರುತ್ತೆ ನೋಡೋಕ್ಕೆ ಬ್ರೈಟ್ನೆಸ್ ಆಗಿ ಆ ರೀತಿ ಮೂಡುತ್ತಲಿರುವ ಸೂರ್ಯನ ಲೀಲೆ ಅಂದ್ರೆ ಆ ಸೌಂದರ್ಯದ ಕಲ್ಪನೆ ಮಾಡಿಕೊಂಡು ಆತ ಚಿತ್ರಕಲೆಯನ್ನ ಬಿಡಿಸ್ತಿದ್ದಾನೆ ಉದ್ದಕ್ಕೂ ತೆಂಗಿನ ಮರಗಳ ಸಾಲೆ ಅಲ್ಲಿ ನೋಡಿ ಆತನ ಚ ಚಿತ್ರಕಲೆಯಲ್ಲಿ ಉದ್ದಕ್ಕೂ ತೆಂಗಿನ ಮರಗಳನ್ನ ಬರಿತಿದ್ದಾನೆ ಅದ್ರ ಜೊತೆಗೆ ಜುಳು ಜುಳು ಹರಿಯುವ ನೀರಿನ ನಾಲೆ ಅಂದ್ರೆ ನೀರಿನ ಕಾಲುವೆ ಜುಳುಜುಳು ಅಂತ ಹರ್ಕೊಂಡ್ ಬರ್ತಾ ಇದೆ ಅಷ್ಟು ಸುಂದರವಾಗಿ ಅಲ್ಲಿ ಬರ್ತಿದ್ದಾನೆ ಆತನ ಚಿತ್ರಕಲೆಯಲ್ಲಿ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಿದ್ದಾರೆ ಮಕ್ಕಳಿಗೀವುದು ಬಲು ಸಂತೋಷ ಆತನ ಚಿತ್ರಗಳು ನೋಡೋದು ಅಂತಂದ್ರೆ ಆತನ ಊಹೆಯನ್ನ ತಿಳ್ಕೊಡೋದಕ್ಕೆ ಮಕ್ಕಳಿಗೆ ತುಂಬಾ ಸಂತೋಷನಂತೆ ಚಂದವು ಬಣ್ಣವು ಧರಿಸುವ ವೇಷ ಅಂದ್ರೆ ಆ ಅಲಂಕಾರ ಆ ತೊಟ್ಟಿರುವ ಅಲಂಕಾರ ಅದನ್ನ ನೋಡಿಕೊಂಡು ಕುಣ್ಕೊಂಡು ಆ ಮಕ್ಕಳು ಅದನ್ನ ಊಹೆ ಮಾಡ್ಕೊತಿರ್ತಾರಲ್ವಾ ಅದು ನೋಡಕ್ಕೆ ತುಂಬಾ ಸೊಗಸಾಗಿರತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಿರ್ತಾರೆ ಈತ ಗೋಪಿ ಬಿಡಿಸುವ ಚಿತ್ರವನ್ನ ನೋಡ್ಬಿಟ್ಟು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವ ಬಿಟ್ಟು ಸುತ್ತಲೂ ಕೂಡಿ ಏನೆಲ್ಲ ಬಿಡೋದು ಆಟನ ಪಾಠನ ಎಲ್ಲಾನು ಬಿಟ್ಬಿಟ್ಟು ಅವರು ಅವನ ಸುತ್ತಲೂ ಕೂತ್ಕೊಂತಾರಂತೆ ಆತ ಬರಿತಾ ಇರೋ ಸರಸರ ಮೂಡುವ ಮೂಡಿಯ ನೋಡಿ ಮಾತನು ಬಂದು ಹಾಡುವರು ಆತ ಫಾಸ್ಟಾಗಿ ಮಾ ಬರಿತಾ ಇರ್ತಾನಲ್ಲ ಡ್ರಾಯಿಂಗನ್ನ ಚಿತ್ರಕಲೆಯನ್ನ ಅದನ್ನು ನೋಡಿ ಎಲ್ಲರೂ ಮೋಡಿಯಾಗ್ತಾರೆ ಅಂದರೆ ಆ ರೀತಿ ಮಾಡಬೇಕಿತ್ತು ನಾವು ಅನ್ನೋ ರೀತಿ ಚೇಂಜ್ ಆಗಿ ಬಂದು ಅದನ್ನು ಮಾತಾಡಿಸ್ತಾರೆ ಮುಗಿಸಿದ ಚಿತ್ರವ ಕೇಳುವರು ಮುಗಿತ ನಿನ್ನ ಚಿತ್ರ ಹೇಗೆ ಬರಿತಾ ಇದೆಯಾ ಏನು ಬರಿತಾ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಮಾತಾಡಿಸ್ತಾರೆ ಕಾಲನ ಬಲೆಗೆ ಎಲ್ಲವೂ ಬಲಿಯು ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು ಹೌದು ನಾವು ಮರಾನ ಮರನ ನೋಡ್ದಾಗ ಒಂದ್ಸರಿ ಗ್ರೀನರಿ ಆಗಿರತ್ತೆ ಮತ್ತೆ ಇನ್ನೊಂದು ಸೀಸನ್ ಅಲ್ಲಿ ಅದು ಸತ್ತೋಗಿರತ್ತೆ ಒಂದ್ಸರಿ ಚೆನ್ನಾಗಿ ನದಿ ತುಂಬಾ ನೀರ ಜುಡು ಜುಡು ಅಂತ ಅರಿತಾ ಇರತ್ತೆ ಮತ್ತೆ ಇನ್ನೊಂದ್ಸರಿ ನೋಡಿದಾಗ ಇರಲ್ಲ ಸೊ ಅದಕ್ಕೆ ಪ್ರಾಣ ಇಲ್ಲ ಒಂದ್ಸರಿ ನೋಡ್ದಂಗೆ ಇನ್ನೊಂದ್ಸರಿ ಶಾಶ್ವತ ಅಲ್ಲ ಅದು ಆದರೆ ಈ ಚಿತ್ರಕಲೆಯಲ್ಲಿ ಆ ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆ ಇದೆ ಸ್ಥಿರವಾದಂಥ ಒಂದು ನೆಲೆ ಇದೆ ನಮ್ಮ ಕಣ್ಮನ ತಲಿಸುವ ಚಿತ್ರಕಲೆ ಅಂದರೆ ಕಣ್ಣಿಗೆ ಕಣ್ಮನ ಕಣ್ಣಿಗೆ ಮತ್ತು ಮನಸ್ಸಿಗೆ ಎರಡಕ್ಕೂ ಸಂತೋಷ ಕೊಡುವಂಥ ಒಂದು ಈ ಚಿತ್ರಕಲೆ ಇದಕ್ಕೆ ಬೆಲೆ ಕಟ್ಟಲು ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಕವಿ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ ನಲುಮೆಯ ಮಿತ್ರ ಯಾರು ಗೋಪಿ ನೀರು ಹೇಗೆ ಹರಿಯುತ್ತದೆ ಜುಳು ಜುಳು ಎಂದು ಹರಿಯುತ್ತದೆ ಮಕ್ಕಳು ಏನನ್ನು ನೋಡಿ ಸಂತೋಷ ಪಡುವರು ಗೋಪಿಯ ಚಿತ್ರಕಲೆಯನ್ನು ನೋಡಿ ಸಂತೋಷ ಪಡುವರು ಯಾವುದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ ಚಿತ್ರಕಲೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ ಈ ಪಾಠದ ನೋಟ್ಸ್ನ ನಾನು ಮಾಡಿ ಕಳಿಸ್ತೀನಿ ಮಕ್ಕಳೇ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಹಾಗೆ ಈ ಪದ್ಯವನ್ನು ಸಹ ನೀವು कली बैक करते बाय मखले